ಡಬ್ಬಿಂಗ್ ಪರವಾಗಿ ಮಾತನಾಡಿದ ಸಾಹಿತಿ ಚಂದ್ರಶೇಖರ್ ಕಂಬಾರ್ ವಿರುದ್ಧ ನಟ ಪ್ರೇಮ್ ಕಿಡಿಕಾರಿದ್ದಾರೆ ಸುವರ್ಣ ನ್ಯೂಸ್ ನಲ್ಲಿ ಮಾತನಾಡಿದ ಅವರು ಡಬ್ಬಿಂಗ್ ಪರವಾಗಿ ಮಾತನಾಡಲು ಕಂಬಾರರಿಗೆ ನಾಚಿಕೆ ಆಗುವುದಿಲ್ಲವೇ ಎಂದು ಪ್ರಶ್ನಿಸಿದ್ದಾರೆ ಪ್ರೇಮ್ ಹೇಳಿದ್ದೇನು ಕೇಳೋಣ ಬನ್ನಿ ಓಕೆ ದೇವರಾಜ್ ಅವರೇ ಚಂದ್ರಶೇಖರ್ ಕಂಬಾರವರ ಮಾತುಗಳನ್ನ ಬಹುಶಃ ಚಂದ್ರಶೇಖರ್ ಕಂಬಾರ್ ಅವರ ಬಗ್ಗೆ ನಾನು ಹೇಳ್ತೀನಿ ಈ ಹೇಳೋದಕ್ಕೆ ತುಂಬಾ ನನಗೆ ಹೇಳಿ ಅವಮಾನ ಆಗುತ್ತೆ ಹಿಂಸೆ ಅನ್ಸುತ್ತೆ ಇದೇ ಚಂದ್ರಶೇಖರ್ ಕಂಬಾರ್ ಅವ್ರ ಕೈಲಿ ನಾನು ಸನ್ಮಾನ ಮಾಡಿಸ್ಕೊಂಡು ನಾನು ಅವ್ರಿಗೆ ಸನ್ಮಾನ ಮಾಡಿದ್ದೀನಿ ಆಯ್ತಾ ನಾಚಿಕೆ ಆಗಲ್ವಾ ನಿಮಗೆ ಅಂತ ಕೇಳ್ತೀನಿ ನಾನು ಕನ್ನಡ ಜನರೇ ನಿಮ್ಗೆ ಜ್ಞಾನಪೀಠ ಪ್ರಶಸ್ತಿ ಕೊಡಿಸಿರೋದು ಸಿಂಗಾರವ ಮತ್ತು ಅರಮನೆ ಅನ್ನೋ ಸಿನಿಮಾನ ಕನ್ನಡ ಜನ ನೋಡಿಸಿ ಗೆಲ್ಲಿಸಿ ನಿಮಗೆ ಪ್ರಶಸ್ತಿಗಳು ಕೊಟ್ಟಿದ್ದಾರೆ ಫಸ್ಟ್ ಆಫ್ ಆಲ್ ಚಂದ್ರಶೇಖರ್ ಅವರೇ ತಿಳ್ಕೊಳ್ಳಿ ಡಬ್ಬಿಂಗ್ ಅಂದರೆ ಏನು ಅದರಿಂದ ನಮ್ಮ ಭಾಷೆಗೆ ಏನು ಅನಾಹುತ ಆಗುತ್ತೆ ಅಪಘಾತ ಆಗುತ್ತೆ ಅನ್ನೋದನ್ನು ಮೊದಲು ನೀವು ತಿಳ್ಕೊಳ್ಳಿ ಫಸ್ಟ್ ಆಫ್ ಆಲ್ ನಿಮಗೆ ಇನ್ಫಾರ್ಮೇಷನ್ ಇಲ್ಲ ನಿಮಗೆ ನಿಮಗೆ ಮಾಹಿತಿ ಇಲ್ಲ ಸರಿಯಾದ ಮಾಹಿತಿ ಇಲ್ಲ ಡಬ್ಬಿಂಗ್ ಅಂದರೆ ಏನು ಅನ್ನೋ ಸರಿಯಾದ ಮಾಹಿತಿ ಇಲ್ಲ ನಿಮಗೆ ಏನೋ ಪತ್ರಿಕೆಯವರು ಬಂದು ಕೇಳಿದ್ರು ಮಾಧ್ಯಮದವರು ಕೇಳಿದ್ರು ಡಬ್ಬಿಂಗ್ ಅಂದರೆ ಏನು ಯಾರೋ ನಾಲ್ಕು ಜನ ಕುತ್ಕೊಂಡು ಭಾಷೆ ಬೆಳೆಯುತ್ತೆ ಅಂತ ಹೇಳಿಬಿಟ್ರು ಇವರು ಭಾಷೆ ಬೆಳೆಯುತ್ತೆ ಅನ್ನೋ ಕಾರಣಕ್ಕೆ ಭಾಷೆ ಬೆಳೆಯೋದಾಗಿದ್ದರೆ ಬೆಳೀಲಿ ಡಬ್ಬಿಂಗ್ ಬೇಕು ಅಂತ ಹೇಳಿಬಿಟ್ರು ಅಲ್ಲ ನಿಮಗೆ ನಾಚಿಕೆ ಆಗಲ್ವ ನಿಮಗೆ ಅಲ್ಲ ಒಂದು ವಿಷಯ ಪ್ರೇಮ್ ಒಂದು ಒಂದು ವಿಷಯ ಹೇಳಿ ಅಲ್ಲ ಒಂದು ಒಂದು ವಿಷಯ ಒಂದೇ ಒಂದು ವಿಷಯ ಅದು ಅವರವರ ವೈಯಕ್ತಿಕ ಅಭಿಪ್ರಾಯ ವೈಯಕ್ತಿಕ ಅಭಿಪ್ರಾಯ ಅಂದರೆ ನೀವು ವೈಯಕ್ತಿಕವಾಗಿ ಹೇಳ್ಕೊಳ್ಳಿ ಆಯಿತಾ ಹ್ಞೂ ಅದನ್ನ ಭಾಷೆ ಬೆಳೆಯುತ್ತೆ ಬೆಳೆಯಲ್ಲ ಸರಿಯಾದ ಮಾಹಿತಿ ತಗೊಂಡ್ ಮಾತಾಡಿ ನಾವ್ ಹೇಳೋದು ಆ ತಪ್ಪು ನಾವು ಮಾಡಿದ್ರೆ ಸಣ್ಣ ಹುಡುಗರು ಮಾಡಿದ್ರೆ ತಪ್ಪು ಕ್ಷಮಿಸ್ತಾರೆ ನೀವು ಹಿರಿಯ ಎಲ್ಲಾ ತಿಳಿದಿರೋರು ನೀವು ಲೆಜೆಂಡ್ ನೀವು ಕನ್ನಡ ಸಾಹಿತ್ಯ ಲೋಕದ ದಿಗ್ಗಜರು ನೀವು ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಿರೋರು ನಿಮ್ಮಂತವರೇ ಸರಿಯಾಗಿ ತಿಳ್ಕೊಳ್ದೆ ಮಾತಾಡ್ದೆ ನಮ್ಮಂತ ಇನ್ನೂ ವಯಸ್ಸಿರೋ ಹುಡುಗರು ನಮ್ಗೇನು ಗೊತ್ತಿಲ್ಲಾರಂತ ಹುಡುಗರು ನಾವೇನ್ರಿ ಮಾತಾಡ್ಬೇಕು ಭಾಷೆ ಬಗ್ಗೆ ನಮ್ಗೇನು ಉಚ್ಚಾ ಇಲ್ಲಿ ಬಂದ್ ಕುತ್ಕೊಳ್ಳೋದಕ್ಕೆ ಕೆಲಸ ಎಲ್ಲ ಬಿಟ್ಟು ಭಾಷೆ ಅಂತ ಹೋರಾಡೋದಕ್ಕೆ ಚಳವಳಿಯಿಂದ ಬಂದವರು ನಾವು ಶೇರಿ ಸರ್ ನಾವು ಚಳುವಳಿಯಿಂದ ಬಂದವರು ಚಿತ್ರನಟ ಆಗೋದಕ್ಕಿಂತ ಮುಂಚೆ ಚಳವಳಿಯಿಂದ ಬಂದವನು ನಾನು ಕನ್ನಡದ ಬಗ್ಗೆ ನಮಗಿಷ್ಟು ಅಭಿಮಾನ ಇದೆ ಏನು ಆಗ್ತಾ ಇದೆ ಏನು ಹೋಗ್ತಾ ಇದೆ ನಮ್ಮ ಭಾಷೆ ಬಗ್ಗೆ ನಾವು ಬರ್ತೀವಿ ನೀವು ಸರಿಯಾದ ಮಾಹಿತಿಗಳು ಇಟ್ಕೊಂಡು ಮಾತಾಡಿ ಎಷ್ಟೋ ಜನ ಪ್ರೊಡ್ಯೂಸರ್ಸ್ ಹೇಳಿದ್ದಾರೆ ಎಷ್ಟೋ ಜನ ಡೈರೆಕ್ಟರ್ಸ್ ಇವತ್ತು ಪರವಾಗಿ ಮಾತಾಡ್ತಾ ಇದ್ದಾರೆ ನಾಚಿಕೆ ಆಗಲ್ವಾ ಅಂತ ಕೇಳ್ತೀನಿ ನಿಮಗೆ ನಿಮ್ಮ ಮನೆಯವರು ಎಷ್ಟೋ ಜನ ಚಿತ್ರರಂಗದಲ್ಲಿದ್ದಾರೆ ಇವತ್ತು ಕನ್ನಡ ಚಿತ್ರರಂಗದ ಹೆಸರು ಕೊಂಡು ನೀವು ಊಟ ಮಾಡ್ತಾ ಇದ್ದೀರಾ ನೀವು ಯಾಕೆ ಕನ್ನಡದ ಬಗ್ಗೆ ಒಂದು ನಾಶ ಸಂಸ್ಕೃತಿಯ ನಾಶ ಆಗುವಂಥ ವಿಚಾರ ಬಂದಾಗ ಯಾಕೆ ನೀವು ಸಿಡಿದು ನಿಂತ್ಕೊಳ್ಳಲ್ಲ ನೀವು ಯಾಕೆ ನೀವು ವ್ಯಾಪಾರೀಕರಣ ಮಾಡ್ತೀರಾ ಅಂಥ ವ್ಯಾಪಾರ ಅಂದರೆ ನೀವು ಕನ್ನಡ ಚಿತ್ರರಂಗದಲ್ಲಿ ಹಾಕಿದೀರಿ ಹೋಗಿ ತಮಿಳ್ ಮಾಡಿ ಹಿಂದಿ ಮಾಡಿ ತೆಲುಗು ಮಾಡಿ ನಾವು ಭಾಷೆ ಅಂದರೆ ನಮ್ಮ ತಾಯಿ ಸಮಾನ ನಾವು ತಿಳ್ಕೊಂಡ್ರವರು ಅಂಥ ತಾಯಿಯನ್ನು ನೀವು ಬಿಸ್ನೆಸ್ಸಲ್ಲಿ ಇಟ್ಟು ಮಾತಾಡ್ತಿರಲ್ಲ ಅದಕ್ಕೆ ಹೇಳೋದು ನಿಮಗೆ ನಾಚಿಕೆ ಆಗಲ್ವಾ ಅಂತ ಸೆಂಟಿಮೆಂಟ್ ಅಲ್ವಾ ಕನ್ನಡ ಭಾಷೆ ಅಂದರೆ ಸೆಂಟಿಮೆಂಟ್ ಅಲ್ವಾ ನಮ್ಮ ತಾಯಿ ಭಾಷೆ ಅಂತ ನಾವು ಹೇಳಲ್ವಾ ಈಗ ಅಂಥ ತಾಯಿ ಭಾಷೆಯಿಂದ ಉದ್ಧಾರ ಆಗಿ ಅಂತ ತಾಯಿನೇ ನೀವು ಬಿಸ್ನೆಸ್ ಬಗ್ಗೆ ಮಾತಾಡ್ತಿರಲ್ಲ ನೀವು ನೀವು ಬಿಸ್ನೆಸ್ ಮಾಡೋದೇ ಆದ್ರೆ ಪ್ಯೂರ್ ಆಗಿ ಹೋಗಿ ಬಿಸ್ನೆಸ್ ಮಾಡಿ ರಿಯಲ್ ಎಸ್ಟೇಟ್ ಮಾಡಿ ಫೈನಾನ್ಸ್ ಮಾಡಿ ಹೋಗಿ ನಿಮಗೆ ಕನ್ನಡ ಕನ್ನಡ ಬಿಟ್ಟು ನಿಮ್ಗೆ ತಮಿಳಲ್ಲಿ ದುಡ್ಡು ಬರುತ್ತೆ ತೆಲುಗಲ್ಲಿ ದುಡ್ಡು ಬರುತ್ತೆ ಹೋಗಿ ಅವಶ್ಯ ಸಿನಿಮಾ ಮಾಡಿ ಯಾಕೆ ಕನ್ನಡ ಇಟ್ಕೊಂಡು ತಲೆ ಹಿಡಿಯೋ ಕೆಲಸ ಮಾಡ್ತೀರಾ ನೀವು ಪ್ರೇಮ ಆರೋಪಕ್ಕೆ ಸಾಹಿತಿ ಕಂಬಾರ್ ದೂರವಾಣಿ ಮೂಲಕ ಪ್ರತಿಕ್ರಿಯೆ ನೀಡಿದ್ದಾರೆ ಕಂಬಾರ್ ಏನು ಹೇಳಿದ್ರು ಕೇಳೋಣ ಬನ್ನಿ ಯಾಕೆ ನಾಟಕ ಯಾಕೆ ಆಗಬೇಕು ಕನ್ನಡಿಗರ ಪರವಾಗಿ ಅಲ್ಲ ಅರ್ಥ ಅಲ್ಲ ಕನ್ನಡಿಗರ ಪರವಾಗಿ ಕನ್ನಡಿಗರ ಮಕ್ಕಳಿಗೋಸ್ಕರ ಮಾತಾಡ್ತಾ ಇದ್ದೀನಿ ಅವ್ರಿಗೆ ನಾಚಿಕೆ ಆಗ್ಬೇಕು ಅಂತ ಹೇಳ್ತಂದ್ರೆ ಆ ಮನುಷ್ಯ ಏನ್ ಮಾತಾಡ್ತಾ ಇದ್ದಾನೆ ಅನ್ನೋದು ಆತನಿಗೆ ಗೊತ್ತಿಲ್ಲ ಅದು ನಾನು ಯಾವತ್ತೂ ಕೂಡ ಕನ್ನಡ ಚಲನಚಿತ್ರಗಳ ಬೆಳವಣಿಗೆಯ ಬಗೆಗೆ ಎರಡು ಮಾತು ಅಲ್ಲ ನಾನು ನಾನು ಹೇಳ್ತಾ ಇರೋದು ಮಕ್ಕಳಿಗೆ ಹಳ್ಳಿಯ ಮಕ್ಕಳಿಗೆ ವಿಜ್ಞಾನದ ತಿಳುವಳಿಕೆ ಕನ್ನಡದಲ್ಲಿ ಸಿಕ್ಕ ತಕ್ಕದ್ದು ಇದನ್ನ ಅವನಿಗೆ ನೀವು ಕನ್ನಡದಲ್ಲಿ ಬೋಧನೆ ಮಾಡಿ ಅವನ ಭಾಷೆಯಲ್ಲಿ ಅವಾಗ ಅವಾಗ ಏನ್ ಹೇಳ್ತಾನೆ ಕೇಳ್ಕೊಳ್ಳಿ ಅವನ ಅರ್ಥ ಆಯ್ತಾ